ಏನು ಚಿತ್ರದುರ್ಗ ಮತ್ತು ಹಾಸನದಲ್ಲಿ ಕೂಡ ಪರಿಸ್ಥಿತಿ ಇದೇ ರೀತಿ ಇದೆ. ಉಚಿತ ಹಾಲು ವಿತರಣೆಗೆ ಸಂಬಂಧಪಟ್ಟಂತೆ ಉಚಿತ ಹಾಲು ವಿತರಣೆ ಫಜೀತಿ. ಚಿತ್ರದುರ್ಗ ಮತ್ತು ಹಾಸನ ಜಿಲ್ಲೆಯಲ್ಲಿ ಕೂಡ ಹಾಲು ವಿತರಣೆಯ ಅವ್ಯವಸ್ಥೆ ಇದು. ಉಚಿತ ಹಾಲಿಗಾಗಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿದ್ದಾರೆ. ಹೊಳೆ ನರಸೀಪುರದಲ್ಲಿ ಮಾಜಿ ಸಚಿವ ರೇವಣ್ಣನವರು ಹಾಲನ್ನು ವಿತರಣೆ ಮಾಡಿದ್ದಾರೆ. ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮುಂಜಾಗರೂಕತಾ ಕ್ರಮವನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಸಂತ ರಂಗಸ್ವಾಮಿ ಮನೆ ಬೇಕ ನಿಮ್ಮ ಬೆಂಗಳೂರಂಗಂತೂ ಇಲ್ಲ. ನಮ್ಮ ಬೆಂಗಳೂರು ಜನ ಯಾಕಪ್ಪ ಹೀಗಾಡ್ತಾರೆ ಅರ್ಥವೇ ಆಗಲ್ಲ. ಆ ಚಿತ್ರದುರ್ಗ ಹಾಸನದಲ್ಲೇ ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಜನ ಬಂದು ಹಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಡಿಸ್ಟೆನ್ಸ್ ಒಂದು 4 ಜನ ಮಾನಿಟರ್ ಮಾಡೋಕ್ಕೆ ಬಿಡಬೇಕಲ್ಲಿ. 4 ಜನ ದೂರ ದೂರಕ್ಕೆ ನಿಲ್ಲಿಸಿ ಎಲ್ಲರನ್ನು ಕೂಡ ಎಲ್ರಿಗೂ ಸಿಗುತ್ತೆ, ನಿಮಗೇನು ಹಾಲು ಕೊರತೆ ಬರಲ್ಲ, ಸ್ವಲ್ಪ ಆರಾಮಾಗಿ ಬನ್ನಿ ಇಸ್ಕೊಂಡು ಹೋಗಿ ಅಂದರೆ ಬೇಗ ಬೇಗನೂ ಆಗುತ್ತೆ, ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅದನ್ನು ಹೊರತುಪಡಿಸಿ ಈ ಥರ ಆ ವ್ಯಾನ್ ಬರ್ತಿದ್ರೆ ವ್ಯಾನ್ ಹಿಂದೆನೇ ಜನ ಓಡೋಗೋದು, ಏನು ಯಾವತ್ತೂ ಹಾಲನ್ನೇ ಕಂಡಿಲ್ವೇನಪ್ಪ ಅನ್ನಂಗೆ ಆಡ್ತಾರೆ ಬೆಂಗಳೂರು ಜನ.